ನಮಸ್ಕಾರ ಎಲ್ರಿಗೂ. ಸಮಸ್ತ ಕರ್ನಾಟಕದ ಜನತೆಗೆ ಶಿವಾಲಿಕ್ ದಿಲೀಪ್ ಚಾನಲ್ಗೆ ಸ್ವಾಗತ. ಗಾಯ್ಸ್, ಇವತ್ತು ನಾನು ಸೌದತ್ತಿ ಯಲ್ಲಮ್ಮ ಗುಡ್ಡಕ್ಕೆ ಬಂದಿದ್ದೀನಿ. ಸೊ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋಕ್ಕೆ ಮುಂಚೆ ಇಲ್ಲೊಂದು ಜಾಗ ಇದೆ ನೋಡಿ, ಇದು ಜೋಗುಳಬಾವಿ ಸತ್ಯಮ್ಮದೇವಿ ದೇವಸ್ಥಾನ. ನೀವು ಸೌದತ್ತಿಯಿಂದ ಯಲ್ಲಮ್ಮ ಗುಡ್ಡಕ್ಕೆ ಹೋಗೋ ದಾರಿ ಮಧ್ಯದಲ್ಲಿ ಸಿಗುತ್ತಿದ್ದು. ಸೌದತ್ತಿಯಿಂದ ಯಲ್ಲಮ್ಮ ಗುಡ್ಡಕ್ಕೆ 5 ಕಿಲೋಮೀಟ್ರ್ ಇದೆ. ನೀವು 3 ಕಿಲೋಮೀಟ್ರ್ ಬಂದರೆ ಈ ದೇವಸ್ಥಾನ ಸಿಗುತ್ತೆ. ಫಸ್ಟು ಈ ದೇವಿಯ ದರ್ಶನ ಮಾಡಿಕೊಂಡು ಆನಂತರ ಯಲ್ಲಮ್ಮನ ಗುಡ್ಡಕ್ಕೆ ಹೋಗಬೇಕು. ಈ ಜಾಗದ ಹೆಸರು ಜೋಗುಳ ಬಾವಿ ಅಂತ. ಇಲ್ಲೊಂದು ಬಾವಿ ಇದೆ, ತೋರಿಸ್ತೀನಿ ಬನ್ನಿ. ಹಿಂದೆ ಈ ಬಾವಿ ಚಿಕ್ಕದಾಗಿತ್ತು, ಈಗ ಇದನ್ನು ಸ್ವಲ್ಪ ನವೀಕರಣ ಮಾಡಿ ದೊಡ್ಡದಾಗಿ ಮಾಡಿದ್ದಾರೆ. ಕಲ್ಯಾಣಿ ಥರ ಕಾಣಿಸುತ್ತೆ ನೋಡಿ. ಇದೇ ಆ ಬಾವಿ. ಪುರಾಣದಲ್ಲಿ ಇದಕ್ಕೊಂದು ಕಥೆನೂ ಇದೆ. ಅದೇನಪ್ಪ ಅಂತಂದರೆ, ಯಲ್ಲಮ್ಮ ಗುಡ್ಡದಲ್ಲಿರೋ ತಾಯಿ ರೇಣುಕಾದೇವಿಯವ್ರಿಗೆ ಅವರ ಪತಿ ಶಾಪ ಕೊಡ್ತಾರೆ. ಆ ಶಾಪದಿಂದ ಅವರಿಗೆ ಚರ್ಮ ರೋಗ ಬರುತ್ತೆ. ಆಗ ಅವರು ಆಶ್ರಮ ಬಿಟ್ಟು ಆಚೆ ಬರ್ತಾರೆ. ಈ ಜಾಗಕ್ಕೆ ಬಂದಾಗ ಇಲ್ಲಿ ಸಿದ್ಧಿ ಪುರುಷರು ಸಿಕ್ಕರು ಹೇಳ್ತಾರೆ, ಈ ನೀರಲ್ಲಿ ಅರಶಿನ ಹಚ್ಕೊಂಡು ಸ್ನಾನ ಮಾಡಿದ್ರೆ ಶಾಪ ವಿಮೋಚನೆ ಆಗುತ್ತೆ ಅಂತ. ಅದಕ್ಕೋಸ್ಕರ ಈ ನೀರಿಗೆ ಅಷ್ಟು ಪ್ರಾಮುಖ್ಯತೆ ಇದೆ. ಈಗ ಸತ್ಯಮ್ಮ ದೇವಿ ದರ್ಶನ ಮಾಡೋಣ ನೋಡಿ. ಇಲ್ಲಿ ಜೋಗುಳ ಕಟ್ಟಿದ್ದಾರೆ, ಆ ಜೋಗುಳ ಆಡಿಸ್ತಾ ಇದ್ದಾರೆ. ಅದಕ್ಕೆ ಇದರ ಹೆಸರು ಜೋಗುಳ. ಅಲ್ಲಿ ಬಾವಿ ನೋಡಿದ್ರಲ್ಲ, ಅದು ಬಾವಿ ಜೋಗುಳ ಬಾವಿ ದೇವಸ್ಥಾನ ಅಂತ ಕರೀತಾರೆ. ಮಕ್ಕಳಿಲ್ಲದೆ ಇರೋರು ಇಲ್ಲಿ ಹರಕೆ ಹೊತ್ಕೊಂಡ್ರೆ ಮಕ್ಕಳಾಗತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಈಗ ಇಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಯಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ಯಲ್ಲಮ್ಮನ ಗುಡ್ಡಕ್ಕೆ ಹೋಗೋಣ ರೇಣುಕಾದೇವಿ ದೇವಸ್ಥಾನಕ್ಕೆ. ಯಲ್ಲಮ್ಮ ಗುಡ್ಡಕ್ಕೆ ಬಂದೆ. ಇವಾಗ ದೇವಸ್ಥಾನ ಹತ್ರ ಹೋಗೋಣ ಬನ್ನಿ. ಹಂಗೆ ಈ ಯಲ್ಲಮ್ಮ ಗುಡ್ಡನ ಮುಂಚೆ ಸಿದ್ಧಾಚಲ್ ಪರ್ವತ ಅಂತ ಕರಿತಾ ಇದ್ರು. ಯಾವಾಗ ಇಲ್ಲಿ ಯಲ್ಲಮ್ಮನ ದೇವಸ್ಥಾನ ಆಯಿತು ಅವಾಗಿಂದ ಇದನ್ನ ಯಲ್ಲಮ್ಮ ಗುಡ್ಡ ಅಂತಾನೆ ಕರೀತಾರೆ. ಇಲ್ಲಿರುವ ದೇವಿ ಹೆಸರು ರೇಣುಕಾ ಯಲ್ಲಮ್ಮ ದೇವಿ ಅಂತ. ಎಷ್ಟೊಂದು ಜನ ಯಲ್ಲಮ್ಮ ಅಂತಾನೆ ಕರೀತಾರೆ, ತುಂಬ ಜನ ರೇಣುಕಾ ದೇವಿ ಅಂತಾನು ಕರೀತಾರೆ. ಯಾರು ಈ ರೇಣುಕಾ ದೇವಿ ಅಂತ ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು. ಮೋಸ್ಟ್ಲಿ ನೀವು ಹಳೆ ಕಾಲದ ಸಿನಿಮಾದೆಲ್ಲ ನೋಡಿರ್ತೀರಾ, ಸಿನಿಮಾದಲ್ಲೆಲ್ಲ ತೋರಿಸಿದ್ದಾರೆ. ರೇಣುಕಾ ದೇವಿಯವರು ಜಮದಗ್ನಿ ಅನ್ನೋ ಋಷಿಮುನಿಯ ಪತ್ನಿ. ನೋಡಿ, ಇವಾಗ ದೇವಸ್ಥಾನದ ಹೆಬ್ಬಾಗಿಲ ಹತ್ರ ಬಂದಿದ್ದೀನಿ. ಸೌದತ್ತಿ ಯಲ್ಲಮ್ಮನ ಗುಡ್ಡದ ಹೆಬ್ಬಾಗಿಲಿಂದ ಒಳಗಡೆ ಸೀದಾ ಈಗ ನಡ್ಕೊಂಡು ಹೋಗ್ತಾ ಇದ್ರೆ ದೇವಸ್ಥಾನ ಸಿಗುತ್ತೆ. ಹಂಗೆ ಹೋಗೋಣ ಬನ್ನಿ. ಈ ಕ್ಷೇತ್ರದಲ್ಲಿ ವರ್ಷದಲ್ಲಿ 7 ಸಲಿ ಜಾತ್ರೆ ನಡೆಯುತ್ತಂತೆ. ಅದೊಂದು ವಿಶೇಷತೆ ಇಲ್ಲಿ. ಆವಾಗ ಲಕ್ಷಾಂತರ ಜನ ಸೇರ್ತಾರೆ ಇಲ್ಲಿ. ಆಂಧ್ರ ಪ್ರದೇಶ, ಗೋವಾ, ಮಹಾರಾಷ್ಟ್ರ, ಕರ್ನಾಟಕ, ಸುತ್ತಮುತ್ತ ಎಲ್ಲ ಕಡೆಯಿಂದ ಜನ ಬರ್ತಾರೆ ಇಲ್ಲಿಗೆ. ತುಂಬ ಜನ ಸೇರ್ತಾರೆ ಆ ಟೈಮಲ್ಲಿ. ಪುರಾಣದಲ್ಲಿ ಒಂದು ಕತೆ ಇದೆ ಈ ರೇಣುಕಾದೇವಿಯವ್ರ ಬಗ್ಗೆ. ರೇಣುಕಾದೇವಿಯವರ ಪತಿ ಋಷಿಮುನಿ ಜಮದಗ್ನಿಯವರು. ಆ ಜಮದಗ್ನಿಗೆ ತುಂಬ ಕೋಪ. ಎಷ್ಟು ಕೋಪ ಅಂತಂದರೆ, ಆ ಕೋಪದಲ್ಲಿ ಅವರು ಕಣ್ಣು ಬಿಟ್ಟರೆ ಎದುರುಗಡೆ ನಿಂತಿರೋ ಯಾರೇ ಆದ್ರೂ, ಮರ ಗಿಡ ಪ್ರಾಣಿ ಪಕ್ಷಿ ಯಾರೇ ಆದ್ರೂ ಸುಟ್ಟು ಭಸ್ಮ ಆಗ್ತಿದ್ರಂತೆ. ಅಷ್ಟರ ಮಟ್ಟಿಗೆ ಕೋಪ ಆಯ್ತಂಥವ್ರಿಗೆ. ಈ ರೇಣುಕಾದೇವಿಯವರು ಒಂದು ಸರಿ ತಪ್ಪು ಮಾಡ್ತಾರೆ, ಅದರಿಂದ ಕೋಪಗೊಂಡ ಜಮದಗ್ನಿ
ಅವ್ರಿಗೊಂದು ಶಾಪ ಕೊಡ್ತಾನೆ. ಆವಾಗ ರೇಣುಕಾದೇವಿಯವ್ರಿಗೆ ತೊನ್ನು ರೋಗ ಬರುತ್ತೆ, ಅಂದರೆ ಚರ್ಮ ರೋಗ ಬರುತ್ತೆ. ಆವಾಗ ಅವರು ಆಶ್ರಮ ಬಿಟ್ಟು ಆಚೆ ಹೋಗ್ತಾರೆ. ಆಮೇಲೆ ರೇಣುಕಾದೇವಿಯವರು ಸೌದತ್ತಿ ಕಡೆ ಬಂದಾಗ ಅಲ್ಲಿ ಇಬ್ಬರು ಸಿದ್ಧಿ ಪುರುಷರು ಸಿಕ್ಕಿ ಹೇಳ್ತಾರೆ, ಈ ರೋಗ ಹೋಗಬೇಕು ಅಂತಂದರೆ ಅರಶಿನ ಹಚ್ಕೊಂಡು ಜೋಗುಳ ಬಾವಿಯಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಅದಾದಮೇಲೆ ಅವರಿಗೆ ಅದು ವಾಸಿಯಾಗುತ್ತೆ. ಮತ್ತೆ ರೇಣುಕಾದೇವಿಯವರು ವಾಪಸ್ಸು ಆಶ್ರಮ ಕಡೆ ಬರ್ತಾರೆ. ವಾಪಸ್ಸು ಬರ್ತಿದ್ದನ್ನು ನೋಡಿ ಜಮದಗ್ನಿಗೆ ಮತ್ತೆ ಕೋಪ ಬರುತ್ತೆ. ಅವ್ರ ಮಕ್ಕಳನ್ನು ಕರೀತಾರೆ, ಕರೆದು ನಿಮ್ಮ ತಾಯಿಗೆ ರುಂಡ ತೆಗಿಬೇಕು ಅಂತ ಹೇಳ್ತಾರೆ. ಆದರೆ ಯಾರೂ ಒಪ್ಪೋದಿಲ್ಲ. ಅವ್ರಿಗೆ 5 ಜನ ಮಕ್ಕಳಿರ್ತಾರೆ, ಅದರಲ್ಲಿ 4 ಜನನು ಸುಟ್ಟು ಭಸ್ಮ ಮಾಡಿಬಿಡ್ತಾರೆ, ಯಾರೂ ಒಪ್ಪಲ್ಲ ಅದಕ್ಕೆ. ಕೊನೆಗೆ ಪರಶುರಾಮನ ಕರೆದು ಹೇಳ್ತಾರೆ. ಪರಶುರಾಮ ಅವ್ರ ತಂದೆಯ ಮಾತನ್ನು ಕೇಳಿ ಅವರ ತಾಯಿಯೇ ರುಂಡ ತೆಗಿತಾನೆ. ಇದರಿಂದ ಜಮದಗ್ನಿ ಖುಷಿಯಾಗಿ ಪರಶುರಾಮನಿಗೆ 3 ವರ ಕೊಡ್ತೀನಿ, ಏನು ಬೇಕೋ ಕೇಳ್ಕೊ ಅಂತ ಹೇಳ್ತಾನೆ. ಆಗ ಈ ಪರಶುರಾಮ ಬುದ್ಧಿವಂತ ಏನು ಮಾಡ್ತಾನೆ ಅಂದರೆ, ಮೊದಲನೇ ವರ ನೀನು ಕೋಪನ ಬಿಡಬೇಕು ಅಂತ ಕೇಳ್ಕೊತಾನೆ. ಎರಡನೇ ವರ ನನ್ನ ಸಹೋದರರೆಲ್ಲ ಮತ್ತೆ ಜೀವ ಬರಬೇಕು ಅಂತ ಕೇಳ್ಕೊತಾನೆ. ಮೂರನೇ ವರ ನನ್ನ ತಾಯಿಗೆ ಮತ್ತೆ ಜೀವ ಬರಬೇಕು ಅಂತ ಕೇಳ್ಕೊತಾನೆ. ಆ 3 ವರನು ಆ ಜಮದಗ್ನಿ ಈಡೇರಿಸ್ತಾನೆ. ಇಲ್ಲಿ ತುಂಬ ಜನ ಸ್ನಾನ ಮಾಡಿಕೊಂಡು ಇಲ್ಲಿಂದ ರೆಡಿಯಾಗಿ ಆಮೇಲೆ ದೇವಸ್ಥಾನಕ್ಕೆ ಹೋಗ್ತಾರೆ. ಅಲ್ಲಿ ಸೈಡಲ್ಲಿ ಅಲ್ಲಿ ನೀರು ಬರುತ್ತೆ, ನೀರಿನ ವ್ಯವಸ್ಥೆ ಇದೆ. ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲಿಂದ ಅವರು ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ನೋಡಿ ತುಂಬ ಜನ ನಿಂತ್ಕೊಂಡಿದ್ರು. ಏನಪ್ಪ ಅಂತಂದರೆ ಇದು ಎಣ್ಣೆ ಹೊಂಡ ಅಂತ. ಇಲ್ಲಿ ಏನು ತೀರ್ಥ ಸಿಗುತ್ತೆ, ನೀರು ಹೊಂಡ ಇದೆ ಚಿಕ್ಕ ಚಿಕ್ಕದು, ಆ ಹೊಂಡದಲ್ಲಿ ನೀರು ಉದ್ಭವ ಆಗುತ್ತಂತೆ. ಆ ನೀರನ್ನು ಇವರು ತೀರ್ಥದ ರೂಪದಲ್ಲಿ ಸೇವಿಸ್ತಾರೆ. ಅದಕ್ಕೋಸ್ಕರ ಇಷ್ಟು ಜನ ಕ್ಯೂವಲ್ಲಿ ನಿಂತ್ಕೊಂಡು ಆ ವಾಟರ್ ಬಾಟಲಲ್ಲಿ ನೀರು ತುಂಬಿಸ್ಕೋತಾ ಇದ್ದಾರೆ. ನೋಡಿ ತೋರಿಸ್ತೀನಿ ಬನ್ನಿ, ಹಂಗೆ ಪವಿತ್ರವಾದ ತೀರ್ಥ ಅಂತ ಇದು. ನೋಡಿ ಹಂಗೆ ತೋರಿಸ್ತೀನಿ, ನೋಡಿ ಅದೇ ಹೊಂಡ. ತುಂಬ ಜನ ವಾಟರ್ ಬಾಟಲಲ್ಲಿ ನೀರನ್ನ ತುಂಬಿಸ್ಕೊಂಡು ತೊಗೊಂಡೋಗ್ತಾರೆ, ತೀರ್ಥದ ರೂಪದಲ್ಲಿ ಸೇವಿಸ್ತಾರೆ ಆ ನೀರನ್ನ. ತುಂಬ ಒಳ್ಳೆಯದು ಅಂತ. ದೇವಸ್ಥಾನದ ಸುತ್ತಮುತ್ತ ಎಲ್ಲ ನೋಡಾಯಿತು, ಇವಾಗ ದೇವರ ದರ್ಶನ ಮಾಡೋಕೆ ಹೋಗೋಣ ಬನ್ನಿ. ನಾನು ಹೋಗಿದ್ದು ಮಂಗಳವಾರ ದಿನ. ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಇಲ್ಲಿ ತುಂಬ ಜನ ಸೇರ್ತಾರೆ, ಪೂಜೆ ನಡೆಯುತ್ತೆ. ಸೊ ನೋಡೋಕೆ ಹೋಗೋಣ ಬನ್ನಿ. ಎಷ್ಟು ರಶ್ ಇದ್ದಾರೆ ಅಂತ ಗೊತ್ತಿಲ್ಲ, ಎಷ್ಟು ದೂರ ನಿಂತ್ಕೋಬೇಕು ಕ್ಯೂವಲ್ಲಿ ಅಂತ ತೋರಿಸ್ತೀನಿ ಬನ್ನಿ. ಹಂಗೆ ಹೋಗೋಣ.
ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀನಿ. ಕ್ಯೂ ಅಲ್ಲಿ ಹೋಗ್ಬೇಕು, ಹಿಂಗೆ ಎಷ್ಟು ಆಡ್ಕೊಂಡು ಹೋಗೋಣ ಬನ್ನಿ. ಹಂಗೆ ಎಷ್ಟು ದೂರ ಇದೆ ನೋಡೋಣ. ನೋಡಿ ಎಷ್ಟು ರಶ್ ಇದೆ ಅಂತ. ಪಾಪ ವಯಸ್ಸಾದವರೆಲ್ಲ ಹೆಂಗೆ ಆ ದೇವಿಯ ದರ್ಶನ ಮಾಡೋದಕ್ಕೆ ಹೆಂಗೆ ಕ್ಯೂಲ್ ನಿಂತ್ಕೊಂಡು ಕಾಯ್ಕೊಂಡು ಹೋಗ್ತಾ ಇದ್ದಾರೆ ಅಂತ. ಬೇರೆ ನಾನು ಹೋಗಿದ್ದು ಮಂಗಳವಾರ ದಿನ. ಮಂಗಳವಾರ ಮತ್ತು ಶುಕ್ರವಾರ ತುಂಬ ರಶ್ ಇರುತ್ತೆ, ಅದರಿಂದ ತುಂಬ ಜನ ಸೇರಿದ್ದಾರೆ. ದೇವಸ್ಥಾನದ ಹೊರಗಡೆ ಹೋಗ್ತಾ ಇದ್ದೀನಿ, ದೇವರ ದರ್ಶನ ಮಾಡಿಸ್ತೀನಿ. ಎಲ್ಲರೂ ದೇವರ ದರ್ಶನ ಮಾಡ್ಕೊಳ್ಳಿ ಇಲ್ಲಿಂದನೇ. ದೇವರ ದರ್ಶನ ಮಾಡಿಕೊಂಡು ಈ ದ್ವಾರದಿಂದ ಆಚೆ ಬರಬೇಕು. ಈಗ ದೇವಸ್ಥಾನದ ಸುತ್ತಮುತ್ತ ನೋಡಿಕೊಂಡು ಆಚೆ ಹೋಗೋಣ ಬನ್ನಿ. ಇದು ರೂಮ್ಸು ಧರ್ಮಶಾಲಾ, ಕೆಲವೊಂದು ಫ್ರೀಯಾಗೂ ಕೊಡ್ತಾರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ. ಇಲ್ಲಿ ಬಂದು ತುಂಬ ಜನ ಉಳ್ಕೊತಾರೆ. ಗಾಯ್ಸ್, ಹೇಗಿತ್ತು ಸೌದತ್ತಿ ಯಲ್ಲಮ್ಮನ ಗುಡ್ಡ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್. ಉದೋ ಉದೋ ಯಲ್ಲಮ್ಮ, ಎಲ್ರಿಗೂ ಒಳ್ಳೇದಾಗಲಿ. See you.